ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅದಕ್ಕೆ ಬಹಳಷ್ಟು ಟ್ರೀಟ್ಮೆಂಟ್ಗಳನ್ನು ಕೂಡ ತಗೊಳ್ತಾ ಇರ್ತೀರ. ಅದ್ರ ಬದಲು ಕೇವಲ ಒಂದು ರೂಪಾಯಿ ಖರ್ಚೊಳಗಡೆ ಮನೆಯಲ್ಲೇ ಅದ್ಭುತವಾದಂತಹ ಮನೆ ಮದ್ದನ್ನು ಮಾಡಿಕೊಂಡ್ರೆ ನೀವು ಈ ಮಲಬದ್ಧತೆ ಸಮಸ್ಯೆಯಿಂದ ಸಂಪೂರ್ಣವಾಗಿ ನಿಮಗೆ ಗುಣಮುಖರಾಗ್ತೀರ. ನೀವು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ, ಅಮಿಸ್ ಲೈಫ್ ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಇದು ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಈ ಸಮಸ್ಯೆ ಇರ್ತದೆ. ಅದಕ್ಕೆ ನಾನಾ ಕಾರಣಗಳಿರ್ತದೆ. ಅದರಲ್ಲಿ ಮುಖ್ಯವಾಗಿ ನೀರು ಕುಡಿದೇ ಇರೋದು, ಈ ಥರ ಬಹಳಷ್ಟು ಸಮಸ್ಯೆಗಳಿಂದಾಗಿ ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಪ್ರಾರಂಭ ಆಗುತ್ತೆ. ಇದು ಮಲಬದ್ಧತೆ ಒಮ್ಮೆ ನಿಮ್ಗೆ ಪ್ರಾರಂಭ ಆಯಿತು ಅಂದರೆ ಅದು ಮುಂದೆ ನಿಮಗೆ ಯಾವುದಾದ್ರೂ ಒಂದು ಸೀರಿಯಸ್ ಆದ ಸಮಸ್ಯೆಯನ್ನು ಉಂಟು ಮಾಡುವ ಸಾಧ್ಯತೆ ಇರ್ತದೆ. ನಿಮ್ಗೆ ಗೊತ್ತಿರ್ಬೋದು, ಸಾಮಾನ್ಯವಾಗಿ ಆಯುರ್ವೇದಿಕ್ ಡಾಕ್ಟರ್ ಹತ್ರ ನೀವು ಹೋದಾಗ ಫಸ್ಟ್ ಅವ್ರು ಕೇಳೋದು ನಿಮ್ಮ ಮೋಷನ್ ಸರಿಯಾಗಿ ಆಗ್ತಾ ಇದೆಯಾ ಅಂತೇಳಿ, ಅಂದರೆ ನಿಮ್ಮ ಮಲಬದ್ಧತೆಯ ಸಮಸ್ಯೆ ಏನಾದರೂ ಇದೆಯಾ ಅಂತೇಳಿ ಕೇಳ್ತಾರೆ. ಸಪೋಸ್ ನೀವು ಮಲಬದ್ಧತೆ ಇದೆ ಅಂತೇಳಿದರೆ ಅವರು ಅದು ಹಾಗಾದರೆ ಏನು ಬೇರೆ ನಿಮ್ಮಲ್ಲಿ ಬೇರೆ ಏನೋ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಕೊಡ್ತಾರೆ. ಒಂದು ವೇಳೆ ಮಲಬದ್ಧತೆ ಸಮಸ್ಯೆ ಇಲ್ಲ ಅಂತೇಳಿದರೆ ನಿಮಗೆ 50% ನಿಮ್ಮ ಸಮಸ್ಯೆ ಸಾಲ್ವ್ ಆಯಿತು ಅಂತ ತಿಳ್ಕೊಂಡು ಲೆಕ್ಕ ಹಾಕ್ಬೋದು. ಹಾಗಾದರೆ ಈ ಮಲಬದ್ಧತೆಯನ್ನು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡುವಂತಹ ಒಂದು ಮನೆಮದ್ದನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಇದನ್ನು ಗುಣಪಡಿಸ್ಕೋಬಹುದು ಅಂತ ತಿಳ್ಕೊಂಡು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ. ಇದು ತುಂಬ ಸಿಂಪಲ್ ಮತ್ತು ಮೋರ್ ಓವರ್ ದಟ್ ನಿಮ್ಗೆ ಹೇಳಬೇಕು ಅಂದರೆ ಕೆಲವರು ಈ ಇದಕ್ಕಾಗಿ ಟ್ಯಾಬ್ಲೆಟ್ಸ್ಗಳನ್ನು ತಗೋತಾರೆ ಅಥವಾ ಬೇರೆ ಬೇರೆ ಮೆಡಿಸಿನ್ಸ್ಗಳನ್ನ ತಗೊಳ್ತಾರೆ, ತುಂಬ ಕಾಸ್ಟ್ಲಿ ಕೂಡ. ಅದ್ರ ಬದಲಿಗೆ ಕೇವಲ 1 ರೂಪಾಯಿ ಖರ್ಚಿನ ಒಳಗಡೆ ನೀವು ಈ ಮಲಬದ್ಧತೆ ಸಮಸ್ಯೆನ ಮನೆಯಲ್ಲೇ ನಿವಾರಣೆ ಮಾಡ್ಕೊಳ್ಬೋದು. ಬನ್ನಿ, ಈ ಮದ್ದು ಅಂದ್ರೆ ಮನೆ ಮದ್ದು ಏನು ಅಂತ ನಾನು ನಿಮ್ಗೆ ಹೇಳ್ತೇನೆ. ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರೋ ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟ್, ಅದೇನು ಅಂತ ಹೇಳಿದ್ರೆ ಜೀರಿಗೆ ಅಥವಾ ಕಮಿನ್ಸ್ ಅಂತಕೊಂಡು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಜೀರಿಗೆ ಕಾಳು ಸಾಮಾನ್ಯವಾಗಿ ನಿಮ್ಮ ಮನೇಲಿ ಇದ್ದೇ ಇರ್ತದೆ. ಇದೊಂದೇ ಬೇಕಿರೋದು, ಬನ್ನಿ ಮಾಡೋದು ಹೇಗೆ ಅಂತಕೊಂಡು ಹೇಳ್ತೇನೆ. ಒಂದು ಪಾತ್ರೆಯಲ್ಲಿ 1 ಲೋಟ ನೀರನ್ನು ತಗೊಳ್ಳಿ, ಅದಕ್ಕೆ 1 ಚಮಚದಷ್ಟು ಈ ಜೀರಿಗೆ ಕಾಳುಗಳನ್ನು ಹಾಕ್ಕೊಳ್ಬೇಕು. ನಂತರ ಇದನ್ನು ಸ್ಟೌವ್ನಲ್ಲಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು. ಅಂದರೆ ಈಗ 1 ಲೋಟ ನೀರು ನಾನೇನು ತೊಗೊಂಡಿದ್ದೇನೆ, ಇದನ್ನು 1/4 ಲೋಟಕ್ಕೆ ಇಳಿಸ್ಬೇಕು. ನೋಡಿ, ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ಬಂದ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಿಡಬೇಕಂದ್ರೆ ತಣ್ಣಗಾಗ್ಲಿಕ್ಕೆ ಬಿಟ್ಟು ಬಿಡಬೇಕು. ನೀರಿನ ಕಲರ್ ಸಂಪೂರ್ಣವಾಗಿ ಚೇಂಜ್ ಆಗಿದೆ ನಿಮ್ಗೆ ಗೊತ್ತಾಗ್ತಾ ಇದೆ. ಅಂದರೆ ಜೀರಿಗೆಯಲ್ಲಿರುವಂತಹ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ, ಇದೀಗ ತಣ್ಣಗಾಗಿದೆ. ಇದನ್ನು ನಾವು ಸೋಸ್ಕೊಳ್ಬೇಕು, ಯಾಕಂದ್ರೆ ನಮಗೆ ಇದು ನೀರು ಮಾತ್ರ ಬೇಕು, ಜೀರಿಗೆ ಬೇಕಿಲ್ಲ. ನಾನು ಸೋಸ್ಕೊಂಡಿದ್ದೇನೆ. ಈಗ ನೋಡಿ, ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ಗೆ ಒಂದು ಅದ್ಭುತವಾದ ಮನೆ ಮದ್ದು ತಯಾರಾಗಿದೆ. ಸಿಂಪಲ್ ಮತ್ತು ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಇದನ್ನು ನೀವು ಏನು ಮಾಡಬೇಕಂದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಇದನ್ನು ಮಾಡ್ಕೊಂಡು ಕುಡೀರಿ ಸಾಕು. ಇದೇ ರೀತಿ ನೀವು ಡೈಲಿ ಕುಡಿತಾ ಬಂದರೆ ಕೆಲವೇ ದಿನಗಳಲ್ಲಿ ನಿಮಗೆ ಈ ಮಲಬದ್ಧತೆ ಸಮಸ್ಯೆ ಇದೆಯಲ್ಲ, ಇದು ಸಂಪೂರ್ಣವಾಗಿ ಗುಣಮುಖ ಆಗ್ತದೆ. ಇದ್ರ ಜೊತೆಯಲ್ಲಿ ನಿಮ್ಮ ಆರೋಗ್ಯ ಕೂಡ ವೃದ್ಧಿಸ್ತದೆ. ಯಾಕಂದರೆ ಮಲಬದ್ಧತೆ ಹೇಳಿದ್ನಲ್ಲ, ಈ ಮಲಬದ್ಧತೆ ಅನ್ನುವ ಸಮಸ್ಯೆನೇ ನಿಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗೆ ಮೂಲವಾಗಿರ್ತದೆ. ಹಾಗಾಗಿ ಈ ಮಲಬದ್ಧತೆ ಸಮಸ್ಯೆಯನ್ನು ಪ್ರಥಮವಾಗಿ ನೀವು ನಿವಾರಣೆ ಮಾಡಿಕೊಂಡ್ರೆ ನೀವು ಎಂದೆಂದಿಗೂ ಆರೋಗ್ಯವಾಗಿರ್ತೀರ, ಖುಷಿಯಾಗಿ ಕೂಡ ಇರ್ತೀರ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.